ಕೆಟ್ಟ ಹಾವು ನನ್ನ ಸೀರೆನೆಲ್ಲ ಹಾಳು ಮಾಡ್ತು. ದೀಪಾವಳಿ ಹಬ್ಬ ಅಂತ ಲಕ್ಷಾಂತ ರೂಪಾಯಿ ಖರ್ಚು ಮಾಡಿ ತಗೊಂಡೆ, ಅದ್ರ ಮೇಲೆ ಎಣ್ಣೆ ಸಿಡಿಯೋ ಹಾಗೆ ಮಾಡ್ತು. ಇನ್ನೆಲ್ಲ ಉಪಯೋಗಕ್ಕೆ ಬರತ್ತೆ ಆ ಸೀರೆ? ದುಡ್ಡು ಸುಟ್ಟೋದ್ರು ನಿನ್ನೆ ಆಸೆಗಳಿಂದ ಕಡಿಮೆನೇ ಆಗಿಲ್ಲ ನೋಡು. ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ತಾ ಇದೀಯ, ಅದರಿಂದ ಏನೇ ಸಿಗುತ್ತೆ ನಿಂಗೆ? ಅನಾಥಾಶ್ರಮಕ್ಕೆ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ನನ್ನ ಸೀರೆ ಸುಟ್ಟಿದ್ರೆ ನಿಮಗೆ ಸಂತೋಷ ಆಗ್ತಿತ್ತೇನೋ. ಅದು ಕೂಡ ಸೀರೆ ನಿನ್ ಮೈಮೇಲಿದ್ದಾಗ್ಲೇ ಸುಡ್ಬೇಕಿತ್ತು. ಹೌದೌದು, ನಾನು ಸುಟ್ಟು ಬೂದಿ ಆಗ್ಬೇಕು. ಹೇಳ್ಕೊಟ್ಟಿ ಸುಟ್ಟು ಬೂದಿ ಆದಂಗೆ ನಾನು ಸುಟ್ಟು ಬೂದಿ ಆಗೋದು ನಿಮ್ಗೆ ಇಷ್ಟನಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕು ನಿಂಗೆ. ನೀವೇನ್ ಅರ್ಥ ಮಾಡ್ಕೊಂಡ್ರೆ ಏನೋ, ನಮ್ಮಕ್ಕ ನನ್ ಕೆನ್ನೆಗ್ ಹೊಡೆದಾಗ ಒಬ್ ಗಂಡ್ಸು ಯಾಕಾಗ ಹೊಡೆದೆ ಅಂತ ಕೇಳಿಲ್ಲ. ವಿಶಲ್ ಬ್ರೋ ಕೇಳ್ದ ಅಲ್ವಾ, ನನ್ ಗಂಡ ನೀವಾ ಅವ್ರಾ? ಶಟ್ ಅಪ್. ಈ ಸಿಟ್ಟಿಗೇನ್ ಕಮ್ಮಿ ಇಲ್ಲ. ಹಂಗೆಲ್ಲ ಮಾತಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೆಂಗ್ ಬರುತ್ತೆ? ಒಂದ್ ಮಾತಿಗೆ ಹೀಗಾಡ್ತಿರಲ್ರಿ. ನನಗೆ ನೋವಾಗ್ತಿಲ್ಲ ಕಣೆ, ನೀನ್ ಹೀಗೆ ಮಾತಾಡೋದನ್ನ ವಿಶಲ್ ಬ್ರೋ ಏನಾದ್ರು ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾನೆ. ಯಾಕೆ ಅನ್ಕೋತಾರೆ? ನಾದ್ನಿ ಅಲ್ವಾ, ತಮಾಷೆ ಮಾಡ್ತಿದ್ದಾಳೆ ಅನ್ಕೋತಾರೆ. ಆದ್ರೂ ಅಂತಾರಲ್ಲ, ಅಕ್ಕನ ಗಂಡ ಅರ್ಧ ಗಂಡ ಅಂತ. ನೀನ್ ಯಾವ ದೃಷ್ಟಿಲಿ ನೋಡ್ತಾ ಇದೀಯ ಅಂತ ಗೊತ್ತಿಲ್ಲ, ಆದ್ರೆ ವಿಶಾಲ್ ಬ್ರೋ ಮಾತ್ರ ನಿನ್ನ ತನ್ ಮಗಳ ತರ ನೋಡ್ತಾ ಇದ್ದಂ ಕಣೆ. ಹ್ಮ್, ಹೌದಾ? ಹುಟ್ಟದಾಗ್ಲೇ ಅಪ್ಪ ಅಮ್ಮನ್ ಕಳ್ಕೊಂಡಿದ್ದ ಅನಾಥ ಗಾಯತ್ರಿ. ಮಗು ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ, ಹುಷಾರು. ಅಲ್ಲ, ನಿಜ ಹೇಳ್ತಿದ್ರೆ ಎದ್ ಬಂದ್ ಎದೆಗೆ ಹೊಡಿತಿರಲ್ಲ. ಗಾಯತ್ರಿ ಸ್ವಂತ ತಂದೆ ತಾಯಿ ಸತ್ತಿಲ್ವಾ? ಬದುಕಿದಾರ? ಹಾಗಿದ್ರೆ ತೋರ್ಸಿ. ಲೇ, ನಿನಗ್ ಕೈ ಮುಗಿತೀನಿ ಕಣೆ. ನನ್ ಬಗ್ಗೆನೋ ನಿನ್ ಬಗ್ಗೆನೋ ಏನ್ ಬೇಕಾದ್ರೂ ಹೇಳು, ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಡ. ನೀನು ಮೊದ್ಲು ನನ್ ಪೂರ್ತಿಯಾಗಿ ಹೇಳಕ್ ಬಿಟ್ರೆ ನನ್ ಉದ್ದೇಶ ನಿಮ್ಗೆ ಅರ್ಥ ಆಗತ್ತೆ. ನನ್ನ ವಿಶಾಲ್ ಬಾವ ಮಗಳ ತರ ನೋಡ್ತಿರ್ಬೇಕಾದ್ರೆ ತಂದೆ ತಾಯಿ ಕಳ್ಕೊಂಡಿರೋ ಗಾಯತ್ರಿನ ದತ್ತು ತಗೊಂಡು ಸ್ವಂತ ಮಗಳು ಗಾನವಿ ಜೊತೆಗೆ ಅವಳಗ್ ಕೂಡ 25 ಕೋಟಿ ಆಸ್ತಿ ಕೊಟ್ರಲ್ವಾ? ಅದೇ ತರ ನನಗೂ ಅಷ್ಟೋ ಅಷ್ಟೋ ಬರ್ತ್ ಕೊಡಕ್ ಹೇಳಿ. ಆಗ ಬಾವ ಅಂತ ಕರೆಯೋದ್ ಬಿಟ್ಟು ಅವ್ರ ಖುಷಿಗೋಸ್ಕರ ಡ್ಯಾಡಿ ಡ್ಯಾಡಿ ಅಂತ ಕರಿತೀನಿ. ದುಡ್ಡಿಗೋಸ್ಕರ ನೀನು ಎಂತ ಕೆಲ್ಸ ಆದ್ರೂ ಮಾಡ್ತೀಯ ಅಂತ ನಂಗೆ ಗೊತ್ತು. ನಿನ್ನ ಕೂಡ ಚಿಕ್ಕ ಮಗು ತರ ನೋಡ್ಕೋತಾರೆ ಅಂತಂದ್ರೆ ಖುಷಿ ಪಡೆದೆ ನೀನು ಆಸ್ತಿ ಬರ್ದ್ಕೊಡ್ಲಿ ಅಂತ ಆಸೆ ಪಡ್ತಿದೀಯ ಅಂದ್ರೆ ನಿನ್ನ ಯಾವ ಊರಿನ ಕತ್ತೆ ಅಂತ ಅನ್ಬೇಕು. ಯಾಕೆ ಹಾಗೆ ಹೇಳ್ತೀರಾ? ಹೌದು ಕಣೆ, ಕತ್ತೆನೆ ಅಲ್ವಾ, ಬಟ್ಟೆ ಮೂಟೆ ಎಲ್ಲಾನು ಹೊರೋದು. ನೀನು ಹಾಗೆ ಯಾರೋ ಬಿಟ್ಟೋಗಿರೋ ಆಸ್ತಿ ಪಾಸ್ತಿನ ನಾನೇ ಹೊತ್ಕೊಂಡು ಓಡಾಡ್ಬೇಕು ಅಂತೀಯ. ಹೇಳ್ಕೊಟ್ಟಿ ದುಡ್ಡು ಸುಡದೆ ಇದ್ದಿದ್ರೆ ಈ ತರ ಎಲ್ಲ ಮಾತಾಡೋ ಕರ್ಮ ನನಗ್ ಬರ್ತಿತ್ತಾ? ನೀನು ನೆಟ್ಟಿಗೆದ್ದಿದ್ರೆ ಯಾರ್ ಬೇಕಾದ್ರೂ ನಿಂಗೆ ಸಹಾಯ ಮಾಡ್ತಿದ್ರು, ಆದ್ರೆ ನೀನ್ ಹಾಗಿಲ್ವಲ್ಲ. ನಾನೇನ್ರಿ ಮಾಡ್ದೆ? ಏನೋ ಮಾಡ್ತಾನೆ ಇರ್ತೀಯ, ಇಲ್ಲ ಅಂದ್ರೆ ನೈನಿ ಅದಕ್ಕೆ ನೀನ್ ಕಪ್ಪಾಳಕ್ಕೆ ಹೊಡಿತಾ ಇರ್ಲಿಲ್ಲ. ಏನ್ ಮಾಡಿದ್ಯೋ ಹೇಳು, ಅದನ್ ಕೇಳಕ್ಕೆ ಅಂತಾನೆ ಬಂದು ಮರ್ತದೆ. ನನ್ ಸೀರೆ ಚೇಂಜ್ ಮಾಡಿದ್ಮೇಲೆ ನನ್ನೇ ನೋಡ್ತಾ ಎಲ್ಲಾ ವಿಷಯನೂ ಮರ್ತಿದ್ದೀರಾ ಅಂತಂದ್ರೆ ನಿಮ್ಗಿನ್ನೂ ನನ್ ಮೇಲೆ ಲವ್ ಇದೆ. ಇನ್ನೇನು ಹೇಳ್ಬೇಡ ನೀನು. ಹ್ಮ್, ನೀವಿಲ್ಲಿಂದ ಹೋಗ್ಬೇಕು ಅಂತಾನೆ ನಾನ್ ಹಾಗ ಹೇಳಿದ್ದು ರೀ. ಮಾಮ್, ನನ್ಗೆ ಈಗಾಗ್ಲೇ ತುಂಬಾನೇ ಡೌಟ್ಗಳಿದಾವೆ. ನೀವು ಸೈಲೆಂಟ್ ಆಗಿ ಓಡಾಡ್ತಾ ಇದ್ರೆ ಏನಾಯ್ತು ಅಂತ ಇನ್ನೂ ಡೌಟ್ ಬರುತ್ತೆ. ನಾಗರ್ ಹಾವು ಸುರ್ಸುರ್ಬತ್ತಿ ತಗೊಂಡು ದೀಪ ಬೆಳಗ್ಸಿದ್ರೆ ಒಂಥರ ಆಶ್ಚರ್ಯಕ್ಕೆ ಒಳಗಾದೆ. ಆದ್ರೆ ನಾನ್ ತಂದಿಟ್ಟಿದ್ ಅಖಂಡ ದೀಪನ ಅದು ಬೆಳಗಿಸ್ಲೇ ಇಲ್ಲ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ಮಾಡ್ದವಳು, ನೀವಿಟ್ಟಿದ್ ದೀಪನ ಹಚ್ಚಲಿಲ್ಲ ಅನ್ಸತ್ತೆ. ಏಯ್, ಯಾಕೋ ನನ್ನ ಅಂತೀಯ? ಇದು ನನ್ನ ಅಭಿಪ್ರಾಯ ಅಲ್ಲ ಮಾಮ್, ಹಾವಿನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದೀನಿ. ನಿನ್ ಫೀಲಿಂಗ್ಸೇ ನಿನಗೆ ಅರ್ಥ ಆಗಲ್ಲ. ಹಾವಿನ ಬಗ್ಗೆ ತಿಳಿದಿರೋರ್ ತರ ಮಾತಾಡ್ಬೇಡ. ನಿಮ್ ಪ್ರಕಾರ ಏನಾಯ್ತು ಅಂತ ಅನ್ಕೊಂಡಿದ್ದೀರಾ? ಹಾವಿನ ಮರಿನ್ ಹೆತ್ತ ಚಿಕ್ಕ ಸೊಸೆ ಸುಮನ ದೊಡ್ಡ ವಿಲನ್ ಆಗೋ ಪ್ರಯತ್ನ ಮಾಡ್ತಿದ್ದಾಳೇನೋ ಅಂತ ಡೌಟ್ ಆಗ್ತಿದೆ ಕಣೋ. ಸ್ವಲ್ಪ ಬಿಡಿಸ್ಬಿಟ್ಟು ಹೇಳ್ತೀರಾ ಮಾಮ್? ಇಷ್ಟು ದಿನ ಯಾರನ್ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ತಿದ್ವಿ. ಈಗ ಸುಮನ ಪ್ಲಾನ್ ಮಾಡ್ತಿರ್ಬೋದು ಅನ್ನಿಸ್ತಿದೆ. ದೊಡ್ಡ ಮಗ ಆಗಿರೋ ನನ್ಗೆ ಅಧಿಕಾರ ಕೊಡ್ದೇನೆ, ಚಿಕ್ಕ ಸೊಸೆ ಆಗಿರೋ ಅವಳಿಗೆ ಕೊಟ್ರಿ ಮಾಮ್. ಏಯ್, ನಾನ್ ಕೊಟ್ಟಿದ್ದು ಏನೂ ಇಲ್ಲ, ಅವಳೇ ಸ್ವತಃ ಏನೋ ಪ್ರಯತ್ನ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿದೆ. ಏನ್ ಮಾಡ್ಬೇಕು ಅಂತ?
ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತ? ನಯನೀನಾ. ನೀವೇನ್ ಹೇಳ್ತಾ ಇದ್ದೀರಾ ಮಾಮ್? ವಾಟ್ ಆರ್ ಯು ಟಾಕಿಂಗ್? ಅಯ್ಯೋ, ಸ್ವಂತ ಅಕ್ಕ, ಒಂದೇ ತಾಯಿ ಹೋಟೆಲ್ ಹುಟ್ಟಿರೋ ಅಂತ ಅಕ್ಕ ತಂಗಿದ್ದೀರು ಹೀಗೆ? ನನ್ನ ಹೊಟ್ಟೆಯಲ್ಲಿ ವಿಕ್ರಾಂತ್ ಕೂಡ ಹುಟ್ಟಿದ್ದಾನೆ, ಆದ್ರೆ ನನ್ನ ಯೋಚನೆಗಳಿಗೆ ವಿರುದ್ಧವಾಗಿ ಅವನು ನಡ್ಕೋತಾನೆ, ನನ್ನ ಯೋಚನೆಗಳನ್ನ ಖಂಡಿಸ್ತಾನೆ. ಸೇಮ್ ಸ್ಟೋರಿ ನಯನಿ ವಿಷಯದಲ್ಲೂ ರಿಪೀಟ್ ಆಗಿದೆ. ಆದ್ರೆ ಇಲ್ಲಿ ವಿಕ್ರಾಂತ್ ಒಳ್ಳೆಯವನಿದ್ದಾನೆ, ಸುಮನ ದಿನೇ ದಿನೇ ಕೆಟ್ಟೋಳಾಗ್ತಿದ್ದಾಳೆ. ಅಲ್ಲ, ಇದ್ದಕ್ಕಿದ್ದ ಹಾಗೆ ನಯನಿನ ಟಾರ್ಗೆಟ್ ಮಾಡೋ ಅಂತ ಅವಶ್ಯಕತೆ ಸುಮನಗೆ ಯಾಕೆ ಬಂತು ಮಾಮ್? ನಯನಿಗೆ ತನಗ ಅಪಾಯ ಆಗ್ತಿರೋದು ಗೊತ್ತಾಗಲ್ಲ ಅನ್ನೋ ವಿಷಯ ಸುಮನನ್ಗೆ ಚೆನ್ನಾಗಿ ಗೊತ್ತಿದೆ. ಪಟಾಕಿ ಹೊಡೆಯೋ ಹಬ್ಬದಲ್ಲಿ ಸಾಧಾರಣವಾಗಿ ಕೈ ಕಾಲುಗಳಿಗೆ ಮಾತ್ರ ಏಟಾಗ್ತಾ ಇರುತ್ತೆ. ನಯನಿನ ಹೇಗ್ ಸುಡ್ಬೇಕು ಅನ್ನೋದು ಸುಮನನ್ ಯೋಚನೆಲ್ ಮಾತ್ರ ಇದೆ. ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಕ್ ಹೋಗಿದ್ದಾಳೆ ಅಂತ ನಮಗ್ ನಾವೇ ಅನ್ಕೋತಾ ಇದೇವೇನೋ ಅನ್ಸುತ್ತೆ ಮಾಮ್. ಅದು ಅಲ್ದೇನೆ ಆ ದೀಪನ ತಗೊಂಡ್ ಬಂದಿಟ್ಟಿದ್ ನೀವೇ ಅಲ್ವಾ? ಇಲ್ಲೇ ಡೀಪ್ ಆಗಿ ಯೋಚನೆ ಮಾಡ್ಬೇಕಾಗಿರೋದು. ಆ ದೀಪನ ಬೆಳಗಿಸ್ಬೇಕು ಅಂತ ನಾನ್ ಮುಂದೆ ಹೋಗ್ತಾ ಇದ್ರೆ ನಯನಿ ನನ್ನನ್ನ ತಡೆದ್ಲು. ಅಂದ್ರೆ ನನ್ನ ಸಿಕ್ಸ್ತ್ ಸೆನ್ಸ್ ಪ್ರಕಾರ ನನಗೇನೂ ಅಪಾಯ ಆಗತ್ತೆ ಅನ್ನೋ ಮುನ್ಸೂಚನೆ ನಯನಿಗೆ ಸಿಕ್ಕಿರುತ್ತೆ. ಹಾಗಾಗಿನೇ ನನ್ನನ್ನು ತಡೆದು ಸುಮನನ್ಗೆ ಬಾ ಅಂದ್ಲು. ಆ ದೀಪದಿಂದ ಏನಾದರೂ ಸಮಸ್ಯೆ ಆಗೋ ತರ ಇದ್ರೆ ಸ್ವಂತ ತಂಗಿನ ಮುಂದೆ ಬಾ ಅಂತ ಯಾಕೆ ಕರೀತಾ ಇದ್ಲು? ನಯನಿ ಟೆಸ್ಟ್ ಮಾಡಿದ್ಲು ಕಣು, ಪರೀಕ್ಷೆಯಲ್ಲಿ ಪಾಸ್ ಆದ್ಲು. ಸುಮನನ್ ಕೆನ್ನೆ ಮೇಲೆ ಹೊಡೆದು ನೀನ್ ಫೇಲ್ ಆಗೋ ತರ ನಾಗರಾಜನೇ ಮಾಡ್ದ ಅನ್ನೋ ಹಾಗೆ ಅವಳು ಅರ್ಥ ಮಾಡಿಸಿದ್ಲು. ಓಹೋ, ಅವ್ರೇನ್ ಮಾತಾಡಿದ್ರು ಅಂತ ಕೇಳಿಸ್ಲಿಲ್ಲ ಆದ್ರೆ ಇಷ್ಟೆಲ್ಲ ಡ್ರಾಮಾ ಆಗಿದೆ. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಮಾಮ್. ರಕ್ತ ಸಂಬಂಧದ ಮಧ್ಯೆ ಒಂದ್ ಚಿಕ್ಕ ಬಿರುಕು ಮೂಡಿದ್ರು ಅದನ್ನ ದೊಡ್ಡದಾಗಿ ಮಾಡಿ ಸರಿ ಮಾಡಕ್ಕಾಗ್ದೇ ಇರೋ ಹಾಗೆ ಮಾಡ್ಬೇಕು. ಹ್ಮ್, ಮಾಡ್ತೀನಿ. ಏನ್ ಮಾಡ್ತಿದ್ಯಾಕ? ಹೋಮ್ ಮೇಡ್ ಫೇಶಿಯಲ್ ಕ್ಲೆನ್ಸರ್ನ ರೆಡಿ ಮಾಡ್ತಾ ಇದ್ದೀನಿ. ಓಹೋ, ನಿಮ್ಮ ಅಂದದ ಸೀಕ್ರೆಟ್ ಅಂದ್ರೆ ಇದೇನಾ? ಖರ್ಚು ಕಡಿಮೆ ಅಲ್ವೇ? ಆಚೆ ಮಾರ್ಕೆಟ್ ಅಲ್ಲಿ ಸಿಗೋ ಕಿಟ್ ಅಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ ಮೂರ್ತಿ. ಹೌದು ಅಕ್ಕ, ವಯಸ್ಸಾಗ್ತಾ ಆಗ್ತಾ ರಿಸ್ಕ್ ತಗೊಳ್ಳೋದು ಕಡಿಮೆ ಮಾಡ್ಬೇಕು. ನನ್ಗೇನ್ ದೊಡ್ಡ ವಯಸ್ಸಾಗಿದೆ ಅಂತ? ನನಗೆ 4 ವಯಸ್ಸಾಗಿದೆ ಅಕ್ಕ ಅಂತ ಇದ್ದೀನಿ ಅಂದ್ರೆ ನಿನ್ಗೆ ಇನ್ನೆಷ್ಟು ವಯಸ್ಸಾಗಿರ್ಬೇಕಕ್ಕ? ಅದನ್ ಬೇರೆ ಇನ್ನೋಸೆಂಟ ಕೇಳ್ತಾ ಇದೀಯ. ನನ್ನೇ ನೋಡ್ತೀಯ, ಫೋನ್ ಎತ್ಕೋ. ಆಯ್ತು ಅಕ್ಕ. ಏ ಲೇಟೋಸ, ಪ್ಯಾಂಟ್ ಹರಿದೋಯ್ತು ಅಂತ ಬಿಸಾಕಿದೆಯಲ್ಲೇ, ಅದು ಹೊಸ ಫ್ಯಾಷನ್. ವಿಕ್ರಾಂತ್ 4,000 ಕೊಟ್ಟು ಕೊಡ್ಸಿದ್ದಾನೆ. ಅಕ್ಕ, ಹಾಲು ತಗೊಂಡ್ ಬರ್ತೀಯಾ? ಉಲುಚಿ ಕುಡಿಸ್ಬೇಕು. ಓಕೆ ಸುಮನ, ಗಾಯತ್ರಿಗೂ ಹಾಲ್ ಕುಡ್ಸು ಅಂತ ಹೇಳಿದಾಳೆ ನೈನಿ. ನಿಂದೇ ಕುಡಿಸ್ತೀಯಕ್ಕ? ಬಾನಗೂ ಗಾನವಿಗೂ ಆದ್ರೆ ಕೊಡ್ಬೋದಿತ್ತು, ಆದ್ರೆ ಗಾಯತ್ರಿಗ್ ಯಾವ ಮೂಲೆಗೂ ಸಾಕಾಗಲ್ಲ, ಅದಕ್ಕೆ ಹಸು ಹಾಲನ್ ಕುಡಿಸ್ಬೇಕು. ಗಾಯತ್ರಿ ಇಲ್ಲೇ ಕುತ್ಕೊಮ್ಮ, ಹಾಲ್ ತಗೊಂಡ್ ಬರ್ತೀನಿ. ಹ್ಮ್, ಕುತ್ಕೋ. ಓ, ಅಳ್ಬೇಡ. ಹೇಳುವಲ್ಲಬ್ಬ, ಪರಮೇಶ್ವರ್ ಅವ್ರಿಗೆ ಕೊಟೇಶನ್ ಕೊಡೋದಿಕ್ ಹೇಳು. ನಮ್ ನಿರ್ಧಾರ ಇದೆ ಅಂತ ಏನು ಹೇಳ್ಬೇಡ, ಅರ್ಥ ಆಯ್ತಾ?
ಏನು ಅಶುಭ ಆಗೋ ತರ ಇದೆ. ಏಯ್, ನಮ್ಮ ಮಾರ್ಜಿನ್ನ ಬಿಟ್ಟು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ. ಆರ್ ಎಸ್ ಸಿ ಕಂಪ್ನಿನ ಹೇಗಾದ್ರೂ ಕೊಂಡ್ಕೋಬೇಕು ಅಂತ ಅದಕ್ಕೆ ಪದೇ ಪದೇ ಹೇಳ್ತಿದ್ರು ಬ್ರೋ. ನೈನಿ, ಕಂಪನಿ ತುಂಬಾ ಲಾಸ್ ಅಲ್ಲಿದೆ, ನಾವು ತಗೊಳ್ಳೇಬೇಕಾ? ಈಗ ಕೊಂಡ್ಕೊಂಡ್ರೆ ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಬೆಲೆಗೆ ಸಿಗುತ್ತಲ್ವಾ ಯಜಮಾನ್ರೆ? ಆದ್ರೆ ಆ ಕಂಪನಿನ ಮತ್ತೆ ಮೇಲ್ ತರಬೇಕು ಅಂದ್ರೆ ಅದೆಷ್ಟು ಟೈಮ್ ಹಿಡಿಯುತ್ತೋ ಏನೋ. ಆ ಕಂಪನಿಲಿ ಕೆಲಸ ಮಾಡ್ತಿರೋರು ಕೂಡ ಸಂಬಳ ಕೊಡಬೇಕಾಗತ್ತೆ. ರಿಕವರ್ ಆಗೋವರೆಗೂ ಹೊರೆ ನಮ್ಮ ಮೇಲೇನೆ ಇರುತ್ತೆ. ಎಂಪ್ಲಾಯೀಸ್ನ ಪಾರ್ಟ್ನರ್ಸ್ ಆಗಿ ಮಾಡ್ಕೊಳ್ಳೋಣ ವಿಕ್ರಾಂತ್ ಅವರೇ. ಅದೇಗಾಗತ್ತೆ ಅದಕ್ಕೆ. ಮಕ್ಳಿಗೆ ಹಾಲಲ್ದೆ ಇನ್ನೇನ್ ಕುಡಿಸ್ತಾರೆ? ಟೈಮ್ ಪಾಸ್ ಆಗದೆ ಈ ಚಿಕ್ಕ ಮಕ್ಳು ಅಳ್ತಾನೆ ಇರ್ತವೆ. ನಿನ್ ಬಾಲ ಎಲ್ಲ ಹೋಯ್ತು? ಈ ರೂಪದಲ್ಲಿ ಕಾಣಿಸೋದಿಲ್ಲ ಚಿಕ್ಕ ಮಾತೆ. ನಂದಿಶಾ, ಬಾಲ ಅಂದ್ರೆ ನಿಜವಾದ ಬಾಲ ಅಂತ ಅನ್ಕೋಬೇಡ. ನಿನ್ ಸುತ್ತಮುತ್ತ ಇರೋ ಢಮ್ಮಕ್ಕಯ್ಯ ಕಾಣಿಸ್ತಿಲ್ಲ ಅಂತ ಕೇಳ್ತಿದ್ದಾಳ ಸುಮ್ಮನ. ಮಹಾದೇವನಿಗೆ ಬಿಲ್ವ ಪತ್ರೆಯಲ್ಲಿ ಅರ್ಚನೆ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಹೋಗಿದ್ದಾಳೆ ಮಾತೆ. ಸಾಯಂಕಾಲ ಬರ್ತಾಳೆ. ನೀವು ಕುಡಿಸ್ತಾ ಇರೋದು ಹಾಲೇನಾ? ಯಾಕೆ, ಬೇರೆ ತರ ಕಾಣಿಸ್ತಿದ್ಯಾ? ಹಾಗಲ್ಲ ಚಿಕ್ಕ ಮಾತೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ತಾಯಿ ವಿಶಾಲಾಕ್ಷಮ್ಮ, ಒಬ್ಬರು ಮಾಡೋ ತಪ್ಪಿನಿಂದ ಇನ್ನೊಬ್ಬರಿಗೆ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳು? ಪ್ರಾಣಾಪಾಯ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ಅಕ್ಕ ಕಾಣಿಸ್ತಾನೆ ಇಲ್ವಲ್ಲ ಮೂರ್ತಿ? ನಾನೇನ್ ಅಷ್ಟೊಂದ್ ಸಣ್ಣ ಆಗಿಲ್ಲ ಬಿಡು. ಹಾಗೆಲ್ಲ ಏನಿಲ್ಲ ಅಕ್ಕ, ಆಗ್ಲೇ ಇಲ್ಲೇ ಇದೆಯಲ್ಲ. ಅದಕ್ಕೆ ವಲ್ಲಭ ಫೋನ್ ಮಾಡಿದ್ದ, ಮಾತಾಡ್ತಾ ಲಾಬಿಗೆ ಹೋಗಿದ್ದೆ. ಎಲ್ಲಿಟ್ಟಿಯ ಮೂರ್ತಿ? ಏನಕ್ಕ, ನಾನ್ ರೆಡಿ ಮಾಡಿಟ್ಟಿದ್ನಲ್ಲ ಫೇಶಿಯಲ್ ಪ್ಯಾಕ್. ನಾನು ಇಟ್ಕೊಂಡು ಏನ್ ಮಾಡ್ಲಿ ಅಕ್ಕ? ಇಲ್ಲೋಡ, ಇಲ್ಲೇ ಇದೆ. ಅದು ಹಾಲು. ನೀನ್ ಮಿಕ್ಸ್ ಮಾಡಿದ್ದು ಇದೇ ತರ ಇದೆಯಲ್ಲ ಅಕ್ಕ. ನಾವ್ ಇನ್ವೆಸ್ಟ್ ಮಾಡೋಣ, ಅವ್ರ ಕೆಲ್ಸ ಮಾಡ್ತಾರೆ. ಬರೋ ಲಾಭದಲ್ಲಿ 60% ಅವ್ರಿಗೆ, 40% ನಮ್ಗೆ ಅಂತ ಮಾತು ಕೊಡೋಣ. ಅವಾಗ ಏನ್ ಲಾಭ ಬರುತ್ತೆ? ಲಾಭ ತರ್ತಾರೆ. ನೈನಿ ಹೇಳಿದ ಐಡಿಯಾ ಫ್ಯಾಂಟಾಸ್ಟಿಕ್ ಆಗಿದೆ. ಕಷ್ಟಪಡ್ತಿರೋರನ್ನ ನಾವು ಪಾರ್ಟ್ನರ್ಸ್ ಮಾಡಿಕೊಂಡ್ರೆ ಕಂಪನಿನ ಬೇಗ ಇಂಪ್ರೂವ್ ಆಗೋ ಹಾಗೆ ಮಾಡ್ತಾರೆ. ಲಾಸಲ್ಲಿರೋ ಕಂಪನಿನ ಬೇಗ ಪ್ರಾಫಿಟಿಗೆ ತರೋದಕ್ಕೆ ಇದೇ ಬೆಸ್ಟ್ ಐಡಿಯಾ ಅನಿಸುತ್ತೆ. ಹಾಲು ಕುಡಿಯೋಕೇನು ನಿನಗೆ? ಯಾಕೆ ಅಳ್ತಿದ್ಯಾ? ಯಾಕಾಯ್ತ್ರಿ ಅಳ್ತಿದ್ಯಾ? ಏನಾಯ್ತಮ್ಮ? ಕುಡಿ, ಹಾಲ್ ಕುಡಿ. ಹಾಲ್ ಕುಡಿ ಅಮ್ಮ, ಕುಡಿಯಪ್ಪ. ಕುಡಿಯೇ, ಕುಡಿ ಒಂಚೂರು ಕುಡಿ. ಹಸನೇಮ್ಮ, ಇಲ್ಲತ್ತಮ್ಮ, ಅಕ್ಕ ರೆಡಿ ಮಾಡಿದ ಫೇಸ್ ಪ್ಯಾಕ್ ನ ನೀನ್ ತಗೊಂಡ್ಬಂದ್ಯಾ? ಇಲ್ವಲ್ಲ, ಎಲ್ಲಿಟ್ಟಿದ್ರು? ಕಿಚನ್ ಅಲ್ಲೇ ಇಟ್ಟಿದ್ದೆ. ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರೋ ಅಷ್ಟಲ್ಲಿ ಮಾಯ ಆಗೋಗಿದೆ. ಯಾರ ಎತ್ಕೊಂಡು ಹೋಗ್ತಾರತ್ತೆ? ಇದೇ ಬಟ್ಲು. ಅಂದ್ರೆ ಇದ್ರಲ್ಲಿ ಇದ್ದಿದ್ದನ್ನೆಲ್ಲ ಕುಡಿಸ್ಬಿಟ್ರ ನೀವ? ಹೌದು ಚಿಕ್ಕಪ್ಪ. ಎಂತ ಕೆಲಸ ಮಾಡ್ಬಿಟ್ರ? ನೀವು ಕುಡಿಸಿದ್ದು ಹಾಲಲ್ಲ.
ಏನ್ ಚಿಕ್ಕಪ್ಪ? ಏನಾಯ್ತು 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 ಹೇಳಿ. ನಿಜವಾಗ್ಲೂ ಯಾಕಂಗ್ ಬುದ್ಧಿನೇ ಇಲ್ಲ, ಬೇಕು ಅಂತ ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೋ. ಏನ್ ಮಾಡಿದ್ರು ಅಂತ ಹೇಳು. ಮಕ್ಕಳೇ ಕಳ್ತಿದ್ದಾರೆ. ಹಾಲು ಕುಡಿಸ್ಬೇಕಾಗಿತ್ತು. ಅಯ್ಯೋ ವಿಶಾಲ, ಹಾಲು ಕುಡಿಸೋ ಬದ್ಲು ಫೇಸ್ ಪ್ಯಾಕ್ ಕುಡಿಸ್ಬಿಟ್ಟಿದ್ದಾರೆ. ಏನ್ ನಡೀತಿಲ್ಲ? ಕರೆಕ್ಟ್ ಟೈಮಿಗ್ ಬಂದಿದ್ದೀರ ಗುರುಗಳೇ. ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಈ ತರ ಮನೇಲಿ ಇರೋದ್ರಲ್ಲೇ ಫೇಶಿಯಲ್ ಪ್ಯಾಕ್ ರೆಡಿ ಮಾಡಿಟ್ಟಿದ್ರೆ ಈ ಅಧಿಕ ಪ್ರಸಂಗಿ ಹಾಸಿನಿ ಅದನ್ನೇ ಹಾಲ್ ಅನ್ಕೊಂಡು ತಗೊಂಬಂದು ಅದನ್ನೇ ಮಕ್ಕಳಿಗೆ ಕುಡಿಸಿದಾಳೆ. ಅಕ್ಕ ಎಂತ ಕೆಲಸ ಮಾಡ್ಬಿಟ್ಟಿ ಅಕ್ಕ? ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ಏನ್ ಕುಡಿಸ್ತಾ ಇದ್ದೀರ ಮಾತೆ ಅಂತ. ನಿನಗೆ ಗೊತ್ತಿದ್ದು ಸುಮ್ನೆ ನಿಂತ್ಕೊಂಡಿದ್ಯಾ? ಅವನ್ ಕೇಳಿದಾಗ ಅದ್ರ ಚೆಕ್ ಮಾಡ್ಬೇಕಿತ್ತು. ಮಗು ನೆತ್ತಿದ್ದೀರಾ? ಯಾವ್ದ್ ಹಾಲು ಯಾವ್ದ್ ಹಿಟ್ಟು ಅಂತ ಗೊತ್ತಾಗಲ್ವಾ? ನನಗ್ ಮಾತ್ರ ಬೈತಿದ್ಯಲ್ಲ ವಿಕ್ರಾಂತ್. ಸುಮ್ಮನಾಗು ಬೈತಾ ಇದ್ದೀನಿ, ಅಷ್ಟು ಗೊತ್ತಾಗಲ್ವಾ? ಹಾಲ್ ತರನೇ ಇರೋದ್ರಿಂದ ಕನ್ಫ್ಯೂಸ್ ಆಗಿರ್ಬೇಕು. ಹಿಟ್ಟು ಕಲ್ಸಿದ್ ನೀರ್ ತಾನೆ ವಿಶಾಲ, ಗಂಟ್ಲಲ್ಲಿ ಸಿಕ್ಕಾಕೊಂಡಿರ್ಬೇಕು. ಅದಕ್ಕೆ ಪಾಪ ಮಕ್ಕಳು ಕಷ್ಟ ಪಡ್ತಿರೋದು. ಸ್ವಾಮೀಜಿ, ಮಕ್ಕಳಿಗೇನು ಆಗಲ್ಲ ಅಲ್ವಾ? ಎಳೆ ಮಕ್ಕಳಲ್ವಾ ನಯನಿ, ಜೀರ್ಣ ಆಗಲ್ಲ, ಒದ್ದಾಡ್ತವೆ, ಆಗ ಅನಾಹುತ ಆದ್ರೂ ಆಗ್ಬಹುದು. ಅಯ್ಯೋ ದೇವ್ರೆ, ಬಂದ್ರೆ ಏನಾದ್ರು ದೊಡ್ಡತ್ತೆ ಗಾಯತ್ರಿ ದೇವಿ ಹೆಸರಿಟ್ಕೊಂಡಿರೋ ಈ ಮನೆ ಕಾಲಿಟ್ಟಿರೋ ದತ್ತು ಪುತ್ರಿ ಗಾಯತ್ರಿಗೆ ಪ್ರಾಣ ಅಪಾಯ ಬರತ್ತೇನೋ ಅನ್ಕೊಂಡಿದ್ದೆ. ಅಪಾಯ ಏನಾದ್ರು ನನ್ ಮಗ್ಳಿಗೂ ಆಗತ್ತೇನೋಪ್ಪ ಅನ್ಕೊಂಡು ಭಯ ಪಡ್ತಾನೆ ಇದ್ದೆ. ಈಗ ಅದೇ ತರ ಆಗೋಯ್ತು. ನನ್ ಮಗನು ಕೂಡ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಗೊತ್ತಾಗ್ದೆ ನಡ್ದೋಯ್ತು ಸುಮನ. ಏನ್ ಮಾತಾಡ್ತಿದ್ಯಾ? ಮಗಂಗ್ ಆಗಿದ್ರು ಹೀಗೆ ಅಂತಿದ್ಯಾ? ಸಾಕು, ಬಾಯ್ ಮುಚ್ಚ. ಮಾಮ್, ನೀವಾದ್ರೂ ನೋಡ್ಕೋಬೇಕು ತಾನೆ, ಇದನ್ನೆಲ್ಲ ನೀವು ಕಿಚನ್ ಅಲ್ಲಕ್ಕೆ ಮಾಡಿದ್ರಿ. ಹಾ ಕೇಳು ವಿಶಾಲ್. ಏಯ್ ಬಾಯ್ ಮುಚ್ಚು, ತಪ್ಪು ಮಾಡಿರೋದು ನೀನು. ನಾನೇ ಅನ್ಕೊಳ್ಳಿಯತ್ತೆ, ಆದ್ರೆ ಈ ವಯಸ್ಸಲ್ಲಿ ನಿಮಗೆ ಫೇಸ್ ಪ್ಯಾಕ್ ಎಲ್ಲ ಬೇಕಿತ್ತ ಹೇಳಿ? ನಿಮ್ ಮಗಂಗೆ ಒಬ್ಬ ಮಗ ಇದ್ದಾನೆ. ಪ್ರಾಣಕ್ಕೆ ಕುತ್ತು ತಂದಿರೋದು ನೀನ್ ಕಣೆ, ನನ್ನನ್ ಯಾಕಂತೀಯೇ? ಹಾಲ್ ಉದುರಿಸ್ಬಿಡ್ತೀನಿ. ಅಯ್ಯೋ ಸಾಕ್ ಮಾಡ್ರಮ್ಮ, ಸುಮ್ನೆ ಮಾತಾಡ್ತಿದ್ದೀರಿ ಹೊರತು ಮಗುನ ಹೇಗ್ ಕಾಪಾಡ್ಕೋಬೇಕು ಅಂತ ಯೋಚನೆನೂ ಮಾಡ್ತಾ ಇಲ್ಲ. ಹೇಳು ನಯನಿ. ನಾನೇನ್ ಹೇಳಿ ಅತ್ತೆ, ಮಗು ಒದ್ದಾಡ್ತಿರೋದ್ ನೋಡಿ ನನ್ಗೇನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಗೊತ್ತಾಗ್ತಿಲ್ಲ ಅಂತ ಸುಮ್ನೆ ಕೂರೋದಲ್ಲ, ಅಮ್ಮನವ್ರನ್ನ ಕರಿ. ಮಾಮ್ ಏನ್ ಹೇಳ್ತಾ ಇದ್ದೀರಾ? ಹೌದು ವಿಶಾಲ್, ದಸರಾ ಹಬ್ಬದ ಟೈಮಲ್ಲಿ ಮಕ್ಕಳು ಹಾಲು ಕುಡಿದೆ ಹಸುವಲ್ಲಿ ಪ್ರಾಣ ಬಿಟ್ಬಿಡ್ತಾರೆ ಅಂತ ಭಯ ಪಟ್ಟಾಗ ವಿಶಾಲಾಕ್ಷಮ್ಮನವರೇ ಬಂದು ಹಾಲು ಕುಡಿಸಿದ್ರಲ್ವಾ? ಹಾಲಕ್ ಬದ್ಲಾಗಿ ಗೊತ್ತಾಗ್ದೆ ಫೇಶಿಯಲ್ ಪ್ಯಾಕ್ ಕುಡ್ದು ಒದ್ದಾಡ್ತಿರೋ ಮಕ್ಳಿಗೋಸ್ಕರ ಅಮ್ಮಂದ್ರ ಅಮ್ಮ ಆಗಿರೋಳ್ನ ಬರಕ್ ಹೇಳಿ ನೋಡೋಣ. ತಿಲೋತ್ತಮ, ನೀನ್ ತುಂಬಾ ಕೇವಲವಾಗಿ ಮಾತಾಡ್ಬೇಡ. ನನ್ ಮೇಲಾಣೆ ಗುರುಗಳೇ,
ನನ್ ತಮಾಷೆ ಮಾಡ್ತಾ ಇಲ್ಲ. ಆಗ ಬಂದಿರೋ ಅಮ್ಮನವರು ಈಗ ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ದೀನಿ. ಏನೇ ಆದ್ರೂ ಮಕ್ಕಳನ್ನ ರಕ್ಷಿಸಿ ಅಂತ ತಾನೆ ಬೇಡ್ಕೊಳ್ಳೋದು.